ಮತ್ತೆ ಮತ್ತೊಂದು ಸಿನಿಮಾ ಸುದ್ದಿ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಹೊಸ ಸಿನಿಮಾದ ಒಂದು ಟೈಟಲ್ ಘೋಷಣೆ ಆಗಿದೆ. ಅವರ ಇದೇ ಜುಲೈ 2 ಅವರ ಜನ್ಮದಿನ, ಹೀಗಾಗಿ ಜನ್ಮದಿನಕ್ಕೆ ಗಿಫ್ಟ್ ಎನ್ನುವಂಥ ರೀತಿಯಲ್ಲಿ ಅವರ ಸಿನಿಮಾಗೆ ಈಗ ಟೈಟಲ್ ಘೋಷಣೆ ಆಗಿದೆ. ಜೊತೆಗೆ ಫಸ್ಟ್ ಲುಕ್ ಕೂಡ ರಿಲೀಸ್ ಆಗಿದೆ. ಕೃಷ್ಣಂ ಪ್ರಣಯ ಸಖಿ, ತುಂಬ ಚೆನ್ನಾಗಿದೆ ಹೆಸರು. ಕೃಷ್ಣಂ ಪ್ರಣಯ ಸಖಿ ಅವರಿಗೆ ಅವರ ಹೊಸ ಸಿನಿಮಾಗೆ ಇಟ್ಟಿರ್ತಕ್ಕಂಥ ಹೆಸರು. ಸಿನಿಮಾ ತಂಡಕ್ಕೆ ಶುಭವಾಗಲಿ ಅಂತ ಫ್ಯಾನ್ಸ್ ಈಗ ಕೋರ್ತಾ ಇದ್ದಾರೆ. ಬರ್ಡೇ ಸಂದರ್ಭದಲ್ಲಿ ವಿಶೇಷ ಗಿಫ್ಟ್ ಸಿಕ್ಕಿರೋದು ಫ್ಯಾನ್ಸ್ಗೆ ಖುಷಿ ಆಗಿದೆ. ಗಣೇಶ್ ಅವರು ಸಿನಿಮಾ ರಂಗದಲ್ಲಿ ಹಲವು ವರ್ಷಗಳಿಂದ ಆ್ಯಕ್ಟಿವ್ ಆಗಿದ್ದಾರೆ. ಈಗಾಗಲೇ ಹಲವು ಹಿಟ್ ಸಿನಿಮಾಗಳನ್ನ ಕೊಟ್ಟಿರೋದು ಗಣೇಶ್ ಅವರ ಹೆಗ್ಗಳಿಕೆ. ಕೃಷ್ಣಂ ಪ್ರಣಯ ಸಖಿ ತುಂಬ ಟೈಟ್ಲ್ ತುಂಬ ಕ್ಯಾಚಿ ಅನ್ನಿಸ್ತಾ ಇದೆ. ಇದು ಗಣೇಶ್ ಅವರು ಹೀರೋ ಆಗಿ ಆ್ಯಕ್ಟ್ ಮಾಡಿರ್ತಕ್ಕಂಥ 41 ಸಿನಿಮಾ. ಕನ್ನಡದಲ್ಲಿ ಹಲವು ಜನಪ್ರಿಯ ಸಿನಿಮಾಗಳನ್ನು ಡೈರೆಕ್ಟ್ ಮಾಡಿರ್ತಕ್ಕಂಥ ಶ್ರೀನಿವಾಸ್ ರಾಜ್ ಅವರು ಈ ಸಿನಿಮಾವನ್ನು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಕೃಷ್ಣಂ ಪ್ರಣಯ ಸಖಿ ಶ್ರೀನಿವಾಸ್ ರಾಜ್ ಅವರ ನಿರ್ದೇಶನದ ಸಿನಿಮಾ. ಗಣೇಶ್ ಸಿನಿಮಾಗಳು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂಶ ಹೊಂದಿರುತ್ತೆ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಅದೇ ರೀತಿ ಕೃಷ್ಣಂ ಪ್ರಣಯ ಸಖಿ ಕೂಡ ಇದೇ ಸಾಲಿಗೆ ಸೇರುತ್ತೆ, ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಆಗುತ್ತೆ. ಈ ಸಿನಿಮಾ ಈಗಾಗಲೇ ಬೆಂಗಳೂರಿನಲ್ಲಿ ಶೂಟಿಂಗ್ ನಡೀತಾ ಇದೆ. ಮುಂಬರುವ ದಿನಗಳಲ್ಲಿ ರಾಜಸ್ಥಾನ, ಮೈಸೂರು ಹಾಗೂ ಯುರೋಪ್ನಲ್ಲಿ ಈ ಸಿನಿಮಾದ ಶೂಟಿಂಗ್ ಪ್ಲಾನ್ ಮಾಡಲಾಗಿದೆ. ಸೊ ಮಲಯಾಳಂ ನಟಿ ಗಣೇಶ್ಗೆ ಜೊತೆಯಾಗಿದ್ದಾರೆ. ಎಸ್ ಇನ್ನು ಮುಂದಿನ